ಯೂನಿಯನ್ ಸೇರ್ಕೊಂಡ ಮೇಲೆ ನಂಗೆ ತುಂಬಾ ಹೆಲ್ಪ್ ಆಯ್ತು. ಮನೆಯಲ್ಲೇ ಆಗ್ಲಿ ಗಾರ್ಮೆಂಟ್ಸ್ ಅಲ್ಲೇ ಆಗ್ಲಿ, ಅಲ್ಲ ನಾನು ಓದೇ ಇಲ್ಲ ಮೇಡಮ್, ಓದೇ ಇಲ್ಲ. ಅದನಿಂದ ನಾನು ಗಾರ್ಮೆಂಟ್ಸ್ ಅಲ್ಲಿ ಸೇರ್ಕೊಂಡಿರುವಾಗ ನನ್ಗೆ ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ನನಗೆ ತುಂಬಾ ಭಯ ಇತ್ತು. ಏನ್ ಗೊತ್ತಾ, ಕಲ್ಸ್ಬಿಡ್ತಾರೇನೋ, ನಾವು ಓದಿಲ್ಲ ಬೇರೆ ಕಡೆ ಹೋಗಿ ಕೆಲಸ ಸೇರ್ಕೊಂಡ್ರೆ ನಾವು ಹೆಂಗ್ ಕೆಲಸ ಮಾಡೋದು, ಆ ಥರ ಎಲ್ಲ ನನ್ಗೆ ಭಯ ಇತ್ತು. ಯಾವಾಗ ನಾನು ಯೂನಿಯನ್ಗೆ ಸೇರ್ಕೊಂಡು ಅವಾಗೆಲ್ಲ ಹೇಳ್ಕೊಟ್ರೆ ನನಗೆ, ಯಾವುದೇ ಕಾರಣಕ್ಕೆ ಎದುರ್ಕೋಬಾರ್ದು, ಧೈರ್ಯವಾಗಿ ಕೆಲಸ ಮಾಡಬೇಕು, ಬಿಡಬಾರ್ದು. ಏನಕ್ಕೆ ನಾವು ಕೆಲಸ ಪ್ರೊಡಕ್ಷನ್ ಕೊಡ್ತೀವಿ, ಕ್ವಾಲಿಟಿ ಕೊಡ್ತೀವಿ ಅಂತ ನಂಬಿಕೆ ನಮಗಿದೆ. ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದು, ಯಾಕೆ ಬಿಡಬೇಕು ನಾವು? ಅವ್ರು ಬೈದರೆ ನಾವು ಯಾಕೆ ಬಯಸ್ಕೋಬೇಕು? ಸ್ಟಾರ್ಟಿಂಗಿಂದ ನಮಗೆ ಗಾರ್ಮೆಂಟ್ಸ್ ಅಂದರೆ ಏನು, ಯಾವ ಥರ ಕೆಲಸ ಏನು ಗೊತ್ತಿಲ್ಲ ನಮಗೆ. ಏನು ದನ ದುಡ್ದಂಗೆ ದುಡೋದು, ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಪ್ರೊಡಕ್ಷನ್ ಕೊಡೋದು, ಅವ್ರು ಏನು ಹೇಳ್ತಾರೆ. ಇವಾಗ ಓಸಿ ಮಾಡಿಬಿಟ್ಟು ಹೋಗೋದ್ರೆ ಓಸಿ ಮಾಡಬೇಕು, ನಾಳೆ ಬೆಳಗ್ಗೆ ಪೆಂಡಿಂಗ್ ಇದೆ ಅಂದರೆ ಅವರು ಹೇಳೋಕ್ಕೆ ಮುಂಚೆ ನಾವೇ ಎದ್ಕೊಂಡು ಬೇಗ ಹೋಗೋದು. ಅಯ್ಯೋ ನಮ್ಗೆ ಅಷ್ಟೊಂದು ಪೀಸಿದೆ, ನಾವು ಬೇಗ ಮಾಡಬೇಕು, ಮತ್ತು ಹಿಂದಿನಿಂದ ಬರೋ ಪೀಸನ್ನು ಖಾಲಿ ಮಾಡಬೇಕು ಅಂತ ಭಯ ನಮಗೆ. ಏನಂತ ಗೊತ್ತಿರಲ್ಲ, ಓದಿ ಇಲ್ಲ, ಏನು ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಇಲ್ಲಿ ಮನೆಯೆಲ್ಲ ನೋಡಿದ್ರೆ, ಗಂಡ ನೋಡಿದ್ರೆ ಈ ಪಾರ್ಟಿ, ಅಲ್ಲಿ ನೋಡಿದ್ರೆ ಆ ಪಾರ್ಟಿ, ಹೆಂಗೆ ಅಂದ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡಿ ಆಮೇಲೆ ಯೂನಿಯನ್ಗೆ ಸೇರ್ಕೊಂಡಿದ ಮೇಲೆ ಗೊತ್ತಾಯ್ತು ಇಷ್ಟೇ ಟಾರ್ಗೆಟ್ ಪ್ರೊಡಕ್ಷನ್ ಕೊಡಬೇಕು, ಇಷ್ಟೇ ಇದು ಮಾಡಬೇಕು, ನಾವು ಜಿಮ್ನನ್ನು ನಾವು ಏನಕ್ಕೆ ಹಾಲು ಮಾಡ್ಕೋಬೇಕು ಅಂತ ಆವಾಗಿಂದಲೇ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿಲ್ಲ.